ಸರ್ ಹಾಗೆ ಇಂಜೆಕ್ಷನ್ ತಗೊಳೋದ್ರಿಂದ ಜನ ಸಾಯ್ತಿದ್ದಾರೆ ಅಂತ ಕೇಳ್ಪಟ್ಟ ಸರ್ ಅದು ನಿಜನಾ ಅಥವಾ ಈ ವ್ಯಾಕ್ಸಿನ್ ಅನ್ನೋದೇನಿದೆ ಅದೆಲ್ಲರೂ ತಗೋಬೇಕಾ ತಗೋಬೇಕು ಅಂತ ನೆನೆಯಿಂದ ಗೋರ್ಮೆಂಟ್ ಆರ್ಡರ್ ಮಾಡಿದೆ ಹದಿನೆಂಟು ವರ್ಷ ಆದ್ಮೇಲೆ ಎಲ್ಲರೂ ತಗೋಬೇಕು ಅಂತ ಆರ್ಡರ್ ಮಾಡಿದೆ ಇದರಿಂದ ಏನು ಉಪಯೋಗ ಸರ್ ಅಂದರೆ ಈ ಇಂದ ಈಚೆ ಬರ್ಬೋದಾ ಜನ ಇಲ್ಲದೆ ಇರೋರು ತಗೊಳೋದು ಉತ್ತಮನ ಅಥವಾ ಏನೋ ಒಂದು ಸ್ಪಷ್ಟ ಮಾಹಿತಿ ಇದುವರೆಗೂ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಇಪ್ಪತ್ತೊಂದು ವ್ಯಾಕ್ಸಿನ್ ಇದ್ದಾವೆ ಬೇರೆ ಬೇರೆ ಕಾಯಿಲೆಗಳಿಗೆ ಯಾವುದೇ ಒಂದು ಸಾಂಕ್ರಾಮಿಕ ಕಾಯಿಲೆಗೆ ಅಲ್ಟಿಮೇಟ್ ಆನ್ಸರು ಲಸಿಕೆ ವ್ಯಾಕ್ಸಿನ್ ವ್ಯಾಕ್ಸಿನ್ ಯಾಕೆ ಕೊಡ್ತೀವಿ ಅಂದರೆ ಈಗ ನೋಡಿ ನಮಗೆ ಎಕ್ಸಾಂಪಲ್ ಇದೆ ಪೋಲಿಯೋನ ಇಡೀ ಭೂಮಿಯಿಂದ ಓಡಿಸ್ಬಿಟ್ಟಿದ್ದೀವಿ ಪೋಲಿಯೋ ಡ್ರಾಪ್ಸ್ ಹಾಕಿ ಹಾಕಿ ನಾಯಿ ಕಡ್ದು ಇಂಜೆಕ್ಷನ್ ಕೊಟ್ಟರೆ ಮನುಷ್ಯ ಸಾಯೋಲ್ಲ ಸ್ಮಾಲ್ ಪಾಕ್ಸು ಗ್ಲೋಬಲ್ ಎರಾಡಿಕೇಶನ್ ವ್ಯಾಕ್ಸಿನ್ನಿಂದ ಈ ಕಾಯಿಲೆಗೂ ವ್ಯಾಕ್ಸಿನ್ ಯಾವ ಬರುತ್ತೋ ಅಂತ ನಾವು ಕಾಯ್ತಾಯಿದ್ದೋ ಹತ್ತು ತಿಂಗಳಾದ ಮೇಲೆ ಬಂದಿದೆ ವ್ಯಾಕ್ಸಿನ್ ಈಸ್ ವೆರಿ ವೆರಿ ಸೇಫ್ ನಾನು ನಿಮ್ಮ ಮುಂದೆ ಕೂತಿದ್ದೀನಿ ಅರವತ್ತಾರು ವರ್ಷ ನನಗೆ ನಾನು ಎರಡು ಇಂಜೆಕ್ಷನ್ ತೊಗೊಂಡಿದ್ದೀನಿ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿ ಕೋವಿಶೀಲ್ಡ್ ಹಾಕ್ಸ್ಕೊಂಡಿದ್ದೀನಿ ಇಪ್ಪತ್ತೆಂಟು ದಿನ ಆದಮೇಲೆ ಈ ಭೂಜಕ್ಕೆ ಹಾಕ್ಕೊಂಡಿದ್ದೀನಿ ನನಗೇನು ಆಗಿಲ್ಲ ಆ ಇದ್ರ ಮೇಲೆ ಹೇಳ್ತಿದ್ದೀನಿ ಮಾಹಿತಿ ಕೊಡ್ತೀನಿ ಈ ವ್ಯಾಕ್ಸಿನ್ ಅಂದರೆ ಚಿಲ್ಲಡ್ ವೈರಸ್ ಅಷ್ಟೇ ಈ ವೈರಸ್ ನಿಮಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡಿದರೆ ಕಾಯಿಲೆ ಬಂದು ಮನುಷ್ಯ ಸತ್ತೋಗ್ಬೋದು ಅದಕ್ಕೆ ಆರೋಗ್ಯವಂತ ಮನುಷ್ಯನಿಗೆ ಕಿಲ್ಡ್ ವ್ಯಾಕ್ಸಿನ್ನ ಕಿಲ್ಡ್ ವೈರಸ್ನ ವ್ಯಾಕ್ಸಿನ್ ರೂಪದಲ್ಲಿ ಕೊಟ್ಟರೆ ಅದು ನಮ್ಮ ದೇಹದ ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡಿ ಆಂಟಿಬಾಡಿನ ತಯಾರು ಇಟ್ಕೊಳ್ಳುತ್ತೆ ನಾಳೆ ಏನಾದರೂ ಈ ವೈರಸ್ಸು ಬೇರೆಯವರಿಂದ ಬಂದರೆ ಆಲ್ರೆಡಿ ಒಳಗಡೆ ಆಂಟಿಬಾಡೀಸ್ ಇದ್ದಾವೆ ಈ ನಮ್ಮ ಭಾಷೆ ನೀವು ಜನ ಅರ್ಥ ಮಾಡ್ಕೋಬೇಕು ಅದು ಆ್ಯಂಟಿಜನ್ನು ನಮ್ಮ ದೇಹದಲ್ಲಿ ರೆಡಿ ಇರೋದು ಆ್ಯಂಟಿಬಾಡಿ ಒಬ್ಬ ಮನುಷ್ಯನಿಗೆ ವ್ಯಾಕ್ಸಿನ್ ತೊಗೊಳ್ತೀರಾ ಸಡನ್ನಾಗಿ ಕಾಯಿಲೆ ಬಂತು ಅಂದರೆ ವೈರಸ್ ಒಳಗಡೆ ಹೋಗುತ್ತೆ ಆ್ಯಂಟಿಬಾಡಿ ಇಲ್ಲ ಅವ್ನು ಸೋಲ್ಜರ್ಸ್ ಇದ್ದಾವೆ ಡಬ್ಲ್ಯೂ ಬಿ ಸಿಸು ಅವೆಲ್ಲಕ್ಕೂ ಫೈಟ್ ಆಗುತ್ತೆ ಆ ಫೈಟ್ನೊಳಗೆ ಲಂಗ್ಸ್ ಊದ್ಕೊಳ್ಳುತ್ತೆ ಬೆಂಕಿ ಒತ್ಕೊಳ್ಳುತ್ತೆ ಸತ್ತು ಹೋಗ್ತಾನೆ ಇವನಿಗೆ ಆಲ್ರೆಡಿ ಆ್ಯಂಟಿಬಾಡೀಸ್ ಇದ್ದರೆ ಆ ವೈರಸ್ನ ಆ್ಯಂಟಿಬಾಡೀಸ್ ಕೊಲ್ಲುತ್ತೆ ಸೊ ವ್ಯಾಕ್ಸಿನ್ ಉದ್ದೇಶ ಜನಸಾಮಾನ್ಯರಲ್ಲಿ ದಯವಿಟ್ಟು ತಿಳ್ಕೊಳ್ಳಿ ಇದು ಭಾಳ ಸೇಫ್ ವ್ಯಾಕ್ಸಿನ್ ಬಟ್ ಎಷ್ಟು ಎಫೆಕ್ಟಿವು ಆ ಕ್ವಶನ್ ಕೇಳಿದರೆ ಇದು ಒಂದು ಮೂರರಿಂದ ಆರು ತಿಂಗಳಿರ್ಬೋದು ಬೇರೆ ವ್ಯಾಕ್ಸಿನಿಗೆ ಕಂಪೇರ್ ಮಾಡಿದರೆ ಕೋವಿಶೀಲ್ಡ್ ಆಗಲಿ ಕೊರೋನಾಗೆ ಕಣ್ಣಿಡ್ದಿರೋಂಥ ವ್ಯಾಕ್ಸಿನ್ ಇಟ್ಸ್ ಎ ಟೆಂಪ್ರರಿ ವ್ಯಾಕ್ಸಿನ್ನು ಆ ದೃಷ್ಟಿ ದೃಷ್ಟಿಯಿಲ್ಲ ಸೊ ಅಲ್ಟಿಮೇಟ್ ನಾನೇನು ಹೇಳ್ತೀನಿ ಅಂದರೆ ತಗೊಳ್ಳೋದ್ರಿಂದ ಒಳ್ಳೇದಾಗುತ್ತೆ ತಗೊಳ್ಳೋದ್ರಿಂದ ಏನೂ ತೊಂದರೆ ಇಲ್ಲ ನಿಮ್ಗೆ ಎಷ್ಟು ಒಳ್ಳೇದಾಗುತ್ತೆ ಅಂತ ನಾನು ಕೇಳಿದರೆ ನಾನು ಹೇಳ ಆಗುತ್ತೆ ಬಟ್ ಕೆಟ್ಟದಾಗುತ್ತೆ ಡಾಕ್ಟ್ರೆ ಅದರಿಂದ ತೊಂದರೆ ಆಗುತ್ತಾ ಝೀರೋ ಪರ್ಸೆಂಟ್ ತೊಂದರೆ ಇದನ್ನ ಚೆನ್ನಾಗಿ ತಿಳ್ಕೊಂಬಿಡಿ ಪುಕ್ಕಟೆ ಕೊಡೋ ಹಾಗೆ ಹಾಕಿಸ್ಕೊಳ್ಳಿ ಇನ್ನೂರೈವತ್ತು ರೂಪಾಯಿ ಕೊಟ್ಟು ಹಾಕ್ತೀನಿ ಅಂದರೆ ಹಾಕಿಸ್ಕೊಳ್ಳಿ ಯಾಕೆ ನಲವತ್ತೈದು ಒಂದು ಡಬ್ಬು ಅಂತೇಳಿ ಮೇ ಒಂದಿಂದ ಹದಿನೆಂಟು ವರ್ಷದ ಮೇಲವ್ರಿಗೆ ಕೊಡ್ತೀವಿ ಅಂತ ಯಾಕೆ ಹೇಳಿದರು ಅಂದರೆ ಇಟ್ ದಿನ ನಮ್ಮ ಹತ್ರ ಸಫಿಷಿಯಂಟ್ ಡೋಸ್ ಇರಲಿಲ್ಲ ಇವಾಗ ಡೋಸ್ ಬರ್ತಾ ಇದೆ ಅದಕ್ಕೆ ಕೊಡ್ತಾ ಇದ್ದೀವಿ ವಿಜ್ಞಾನ ಅಷ್ಟು ಸರಳ ದಯವಿಟ್ಟು ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕ್ಕೊಳ್ಳಿ ಬಟ್ ನಾನು ನೀವು ಟೈಮ್ನಾಗ ಮಕ್ಕಳಿಗೆ ಯಾಕೆ ಕೊಡಲ್ಲ ಡಾಕ್ಟ್ರ್ ಅಂದರೆ ಮಕ್ಕಳ ಮೇಲೆ ಟ್ರಯಲ್ ಆಗಿಲ್ಲ ಪ್ರೆಗ್ನೆಂಟ್ ಉಮನ್ಗೆ ಯಾಕೆ ಕೊಡಲ್ಲ ಅವ್ರ ಮೇಲೆ ಟ್ರಯಲ್ ಆಗಿಲ್ಲ ಯಾವುದೇ ಒಂದು ವ್ಯಾಕ್ಸಿನ್ನು ಕ್ಲಿನಿಕಲ್ ಯೂಸ್ ಬರಬೇಕು ಅಂದರೆ ಮೂರು ಹ್ಯೂಮನ್ ಟ್ರಯಲು ಒಂದು ಅನಿಮಲ್ ಟ್ರಯಲ್ ಆಗಿರುತ್ತೆ ಆ ಟ್ರಯಲ್ ಆದರೆ ಮಾತ್ರ ಅದರ ಸೇಫ್ಟಿ ನಮಗೆ ಗೊತ್ತಾಗುತ್ತೆ ಇವಿಷ್ಟು ವ್ಯಾಕ್ಸಿನ್ನು ಟ್ರಯಲ್ ಆಗಿದೆ ಬಟ್ ಯಾವುದೇ ಒಂದು ವ್ಯಾಕ್ಸಿನ್ ಬರಬೇಕಾದ್ರೆ ನಾಲ್ಕೈದು ವರ್ಷ ತೊಗೊಳುತ್ತೆ ಬಟ್ ಇವತ್ತು ವಿಜ್ಞಾನ ಟೆಕ್ನಾಲಜಿ ಮುಂದುವರೆದಿದೆ ಆ್ಯಂಡ್ ಇದು ಎಮರ್ಜೆನ್ಸಿ ಸಿಚುವೇಶನ್ ಅದಕ್ಕೆ ಒಂದು ಅಥಾರಿಟೇಟಿವ್ ಬಾಡಿ ಇರುತ್ತೆ ಸುಮ್ಮನೆ ಯಾರೋ ರಾಜಕೀಯದವ್ರು ಪ್ರೈಮ್ ಮಿನಿಸ್ಟ್ರ್ ಹೇಳಿದ್ರು ಅಂತ ವ್ಯಾಕ್ಸಿನ್ನು ಮಾರ್ಕೆಟಿಗೆ ಬರೋಲ್ಲ ವಿಜ್ಞಾನಿಗಳಿರ್ತಾರೆ ಆ ಅಥಾರಿಟೇಟಿವ್ ಬಾಡಿ ಆ ಲೀಡ್ರ್ ಹೇಳ್ತಾನೆ ಇದು ಎಮರ್ಜೆನ್ಸಿ ಸಿಚುಯೇಷನು ಈಗ ನಮ್ಮ ವ್ಯಾಕ್ಸಿನ್ ಮೂರು ಟ್ರಯಲ್ ಆಗಿದೆ ಸೇಫ್ ಇದೆ ಕ್ಲಿನಿಕಲ್ ಯೂಸಿಗೆ ಬಿಡೋಣ ಅಂತ ಹೇಳ್ತಾರೆ ಯಾವ ಪ್ರೆಸಿಡೆಂಟ್ ಹೇಳಿದ್ರು ಅಮೇರಿಕನ್ ಪ್ರೆಸಿಡೆಂಟ್ ಹೇಳಿದ್ರು ಕೂಡ ಇಂಥ ವಿಚಾರದಲ್ಲಿ ವಿಜ್ಞಾನಿಗಳೇ ನಂಬರ್ ಒನ್ ಅದರಿಂದ ದಯವಿಟ್ಟು ಜನ ತಿಳ್ಕೊಳ್ಳಿ ನಾನು ಹೇಳ್ತಾ ಇದ್ದೀನಿ ವ್ಯಾಕ್ಸಿನ್ ಈಸ್ ಸೇಫ್ ನೂರೆಂಟು ತಪ್ಪು ತಪ್ಪು ಮಾಹಿತಿ ನೀವು ಬರ್ತವೆ ವ್ಯಾಕ್ಸಿನ್ ಹಾಕ್ಕೊಂಡ್ರೆ ಎಣ್ಣೆ ಹೊಡಿಬಾರ್ದು ಡಯಾಬಿಟಿಸ್ ಇದ್ರೆ ಬಾರ್ದು ಅದೆಲ್ಲ ನಿಮ್ಮ ತಪ್ಪು ತಪ್ಪು ಮಾಹಿತಿ ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹಂಗಂದ್ಕೊಂಡು ಬೆಳಗ್ಗೆ ಬೆಳಗ್ಗೆ ಆಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಎಣ್ಣೆ ಹೊಡಿಬೋದು ಅಂತ ಕನ್ಫ್ಯೂಸ್ ಆಗಬೇಡಿ ನೀವು ಎಣ್ಣೆ ಹೊಡಿಬೇ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ವ್ಯಾಕ್ಸಿನ್ ತೊಗೊಳ್ಳಿ ಆತ್ಮೀಯ ಕನ್ನಡ ಕಣ್ಮಣಿ ವೀಕ್ಷಕರೇ ನೀವು ನನ್ನನ್ನು ಭಾಳ ಸಾರಿ ಅನೇಕ ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಒಳಗಾಗಿ ನೋಡಿರ್ತೀರಿ ನಾನು ಭಾಳ ಸೀನಿಯರ್ ಪ್ರೊಫೆಸರ್ ಇದ್ದೀನಿ ನಾನು ಕೆಂಪೇಗೌಡ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲಲ್ಲಿ ಮೂವತ್ತೊಂದು ವರ್ಷ ಪ್ರೊಫೆಸರು ಸೂಪುಡೆಂಟ್ ಆಗಿದೆ ನಾನು ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಸಂಭ್ರಮಲ್ಲಿದ್ದೆ ಆಮೇಲೆ ಸಪ್ತಗಿರಿಯಲ್ಲಿ ಪ್ರೊಫೆಸರ್ ಆಗಿದೆ ಈಗ ಆಕಾಶ್ ಮೆಡಿಕಲ್ ಕಾಲೇಜ್ನ ಪ್ರೊಫೆಸರ್ ಆಗಿದ್ದೀನಿ ನಾನು ಹೇಳೋದೆಲ್ಲ ವಿಜ್ಞಾನ ನನಗೆ ಎಷ್ಟು ಸಾಮಾಜಿಕ ಕಳಕಳಿ ಅಂದರೆ ನನಗೆ ಖುಷಿಯಾಗುತ್ತೆ ಈ ಪರ್ಟಿಕ್ಯುಲರ್ ಕಣ್ಣ ಕಣ್ಮಣಿ ಚಾನಲ್ ಅವರು ನನ್ನನ್ನು ಹುಡ್ಕೊಂಬಂದು ಜನಸಾಮಾನ್ಯರಿಗೆ ಈ ವಿಚಾರ ತಿಳಿಸ್ಲಿಕ್ಕೆ ಕಷ್ಟಪಟ್ಟು ಬೆಳಗ್ಗೆ ಬಂದು ರೆಕಾರ್ಡ್ ಮಾಡಿದ್ದಾರೆ ದಯವಿಟ್ಟು ಈ ಚಾನಲ್ ನೋಡಿ ನಿಮ್ಗೆ ಉಪಯೋಗ ಆದರೆ ನನ್ ನನಗೆಲ್ಲ ಒಂದು ಸಂತೋಷ ಆಗುತ್ತೆ ನಾಲ್ಕು ಜೀವ ಉಳಿಸಿದ ಸಂತೋಷ ನಾನು ಬರೀ ಆಪ್ರೇಷನ್ ಮಾಡಿ ಉಳಿಸೋದು ಅಷ್ಟೇ ಅಲ್ಲ ನನ್ನ ಸಾಮಾಜಿಕ ಕಳಕಳಿಯಿಂದ ಇಲ್ಲಿ ಒಂದು ನನ್ನ ಪರ್ಸನಲ್ ಮನವಿನೂ ಇದೆ ಇವ್ರ ಮುಖಾಂತರನೇ ಹೇಳ್ತಾ ನಾನು ಮುಂದಿನ ಒಕ್ಕಲಿಗರ ಸಂಘದ ಚುನಾವಣೆಗೆ ನಿಲ್ತಾ ಇದ್ದೀನಿ ದಯವಿಟ್ಟು ನನ್ನ ಕಳಕಳಿ ಏನಂದರೆ ನಾನು ಅಲ್ಲಿ ಹೋಗಿ ಏನು ಮಾಡೋಂಥದ್ದಿರಲಿಲ್ಲ ಒಳ್ಳೆ ಕೆಲಸ ಮಾಡೋ ಅನ್ನೋ ಆಸೆಯಿಂದ ಒಂದು ಟೀಮ್ ಕಟ್ಕೊಂಡು ಹೊರಟಿದ್ದೀನಿ ದಯವಿಟ್ಟು ನನಗೆ ಓಟ್ ಹಾಕಿ ಕನ್ನಡ ಕಣ್ಮಣಿ ಚಾನಲ್ನ ದಯವಿಟ್ಟು ತಾವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಬರೋದಂಥ ನನ್ನಂಥ ಅನೇಕ ಒಳ್ಳೆಯವರ ವಿಚಾರಗಳನ್ನ ತಾವು ತಿಳ್ಕೊಳ್ಳಿ ಅಂತ ನನ್ನ ಕಳಕಳಿಯ ಮನೆ ಥ್ಯಾಂಕ್ ಯು ವೆರಿ ಮಚ್ uh -huh.